ವಿಶ್ವ ಮದುವೆ ಮನೆ ತಲುಪಲ್ಲ ಅಂತ ಆ ಪ್ಲಾನ್ ಏನು? ನಿಜ ಹೇಳಬೇಕು ಅಂದ್ರೆ ನಾನೇನು ಪ್ಲಾನ್ ಮಾಡೇ ಇಲ್ಲ. ವಿಶ್ವನ್ಗೆ ಒಂದಷ್ಟು ದುಡ್ಡು ಕೊಟ್ರೆ ಒಪ್ಕೊಂಡು ಸುಮ್ಮನಾಗ್ತಾನೆ ಅನ್ಕೊಂಡಿದ್ದೆ. ಅವನು ನಿಜವಾಗ್ಲೂ ಸಾವಿತ್ರಿನ ತುಂಬ ಪ್ರೀತಿಸ್ತಾ ಇದ್ದ. ಮತ್ತೆ ಈಗ ಒಬ್ಬ ಮನುಷ್ಯ ಒಂದು ಜಾಗ ತಲುಪಬಾರ್ದು ಅಂದ್ರೆ ಅದು ಅಂತ ಕಷ್ಟ ಕೆಲಸ ಅಲ್ಲ. ಮದುವೆಗೊಂಡು ಮದುವೆ ಮನೆ ತಲುಪೋದಿಲ್ಲ. ನಾನಿ ವಿಶ್ವನ್ ಪ್ರಾಣದ ಜೊತೆ ಆಟ ಆಡೋ ನರಸಿಂಹನ್ ಪ್ರಾಣ ಉಳಿಸೋದಿಕ್ಕೆ ಆ ಹುಡುಗನ ಬಲಿ ತಗೊಳ್ಳೋ ಹಾಗಿಲ್ಲ. ಅವನು ಎಷ್ಟು ಹಣ ಕೇಳ್ತಾನೋ ಅಷ್ಟು ಕೊಟ್ಬಿಡ. ನಾನು ಪ್ರಯತ್ನ ಮಾಡಿ ನೋಡಿದೆ. ತುಂಬಾ ದಿವಸದಿಂದ ನನ್ನ ಮನಸ್ಸಲ್ಲೊಂದು ಆಸೆ ಇತ್ತು, ಹೇಳ? ಏನಣ್ಣ ಅದು? ನೀನು ಮನೆಗೆ ಬಂದಾಗಿಂದ ನೀನು ಯಾರ ಜೊತೆಗಾದರೂ ಮದುವೆ ಆಗಲಿ, ನಿನ್ನ ಮದುವೆಯಲ್ಲಿ ನಾನೇ ನಿಂತು ನಿನ್ನ ಕನ್ಯಾದಾನ ಮಾಡಿಕೊಡ್ಬೇಕು ಅನ್ಕೊಂಡಿದ್ದೆ. ಅಣ್ಣ, ನಿಮ್ಮ ಮನಸ್ಸು ಎಷ್ಟು ಒಳ್ಳೇದು. ನೀನು ನನ್ನ ಮಗಳ ಥರ ಕಂಡಿದ್ದೀರಲ್ಲ, ನಾನು ಅಮ್ಮನ ಹತ್ರ ಹೇಳ್ತೀನಿ, ನೀವೇ ನನ್ನ ಧಾರೆ ಎರೆದುಕೊಡಿ. ಚೆನ್ನಾಗಿರು. ಆ ಮನೆ ಕೆಲಸಗಳ ಮದುವೆ ಜವಾಬ್ದಾರಿನ ನೀವ್ಯಾಕೆ ತಗೊಂಡಿದ್ದೀರಾ? ನಮಗೂ ಅವಳಿಗೂ ಏನ್ ಸಂಬಂಧ? ಅವಳು ವಿಶ್ವಾಸದಿಂದ ಈ ಮನೇಲಿ ಕೆಲಸ ಮಾಡ್ತಿದ್ದಾಳೆ. ಅದಕ್ಕೆ ನೀವು ದುಡ್ಡು ಕೊಡ್ತಾ ಇದ್ದೀರಲ್ಲ. ವಿಶ್ವಾಸದಿಂದ ಇದ್ದವ್ರಿಗೆಲ್ಲ ಸಹಾಯ ಮಾಡಕ್ಕಾಗಲ್ಲ ಅತ್ತೆ. ಅಹಲ್ಯ, ನನ್ ಮಾತು ಸ್ವಲ್ಪ ಕೇಳು. ನೀನ್ ನನ್ನ ತಪ್ಪು ತಿಳ್ಕೊತಾ ಇದೀಯಾ? ನಾನು ಮಾಡ್ತಿರೋದೆಲ್ಲ ನಿನಗೋಸ್ಕರ. ನನಗೋಸ್ಕರನಾ? ಹ್ಮ್. ನಿನ್ನ ಮುಂದಾಳತ್ವದಲ್ಲಿ ಮನೆ ಕೆಲಸದವಳು ಮದುವೆ ಆದ್ರೆ ನಿನ್ನ ಇಮೇಜ್ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ರಾಜಕೀಯ, ಬಡವರು ಉದ್ಧಾರ. ಹೌದಲ್ವಾ ಅತ್ತೆ? ಇದಕ್ಕೋಸ್ಕರ ನೀನೇನು ಮಾಡೋದು ಬೇಡ, ಎಲ್ಲ ನಾನ್ ಮಾಡ್ತೀನಿ. ನಾಳೆ ನೀನು ರಾಜಕೀಯಕ್ಕೆ ಹೋದ್ರೆ ಇದೇ ಒಂದು ದೊಡ್ಡ ವಿಷಯ ಆಗುತ್ತೆ. ಯೋಚನೆ ಮಾಡು. ಏನ ಹುಡುಗ ಬುದ್ಧಿ, ಮಾತಾಡ್ಬಿಟ್ಟೆ. ನೀವು ಮದ್ವೆ ಕೆಲಸ ಎಲ್ಲ ಮುಂದುವರಿಸಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೋಡೋಣಿ, ಸಾವಿತ್ರಿ ವಿಷಯ ಇಲ್ಲಿಗೆ ಮುಗಿಬೇಕು. ಸಾವಿತ್ರಿಗೂ ವಿಶ್ವನಿಗೂ ಮದುವೆ ಮಾಡೋದಾದ್ರೆ ಸಂತೋಷವಾಗಿ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಈ ರೀತಿ ತರಲೆ ಐಡಿಯಾ ಮಾಡಿಕೊಂಡು ನನಗೆ ಸಾವಿತ್ರಿನ ಕಟ್ಟಕ್ಕೆ ನೋಡಬೇಡಿ. ಒಂದು ಮದುವೆ ಅಂತೂ ನಡೆದೇ ನಡೆಯುತ್ತೆ. ನೀವು ಮನಸ್ಸು ಮಾಡಿದ್ರೆ ವಿಶ್ವ ಮದುವೆ ಮನೆಗೆ ಬರೋದಿಲ್ಲ. ಇಲ್ಲಾಂದ್ರೆ ವಿಶ್ವನಿಗೂ ಸಾವಿತ್ರಿಗೂ ಮದುವೆ ಆಗುತ್ತೆ. ಅವ್ರ ಸುಖಿ ಸಂಸಾರಕ್ಕೆ ನಾವೆಲ್ಲ ಆಶೀರ್ವಾದ ಮಾಡಬೇಕಾಗುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಅದು ನನಗೆ ಕನ್ಯಾದಾನ ಮಾಡಬೇಕು ಅಂತ ತುಂಬಾ ಆಸೆ. ನೀನು ಒಪ್ಕೊಂಡ್ರೆ? ನಾನು ಒಪ್ಕೊಂಡ್ರೆ ನಾವಿಬ್ರು ಸೇರಿ ಸಾವಿತ್ರಿ ಕನ್ಯಾದಾನ ಮಾಡೋಣ. ನಾ ಹೇಳಿದ್ದು ಸಾವಿತ್ರಿದು. ಸರಿ ಅಂತ ಹೇಳದ್ನಲ್ಲ. ಒಪ್ಕೊಂಡೆ ಬಿಟ್ಟಿಯ? ಹೌದು ಹರಿ. ಸಾಯಿಬ್ರು ಮನೆಯವರು ಸಾವಿತ್ರಿಗೆ ಮದ್ವೆ ಏನೋ ಮಾಡ್ತಾರೆ, ಆದ್ರೆ ನಮ್ ಕಡೆಯಿಂದ ನಾವು ನಮ್ ಸಾವಿತ್ರಿಗೆ ಏನು ಕೊಡೋದ್ ಬೇಡ್ವಾ? ನಾವೇನ್ ಕೊಡಕ್ಕಾಯ್ತದೆ? ನಮ್ ತಾವೇನೈತೆ? ನಾವು ಕೆಲಸ ಮಾಡಿ ಉಳಿಸಿದ್ರಾಗೆ 500 ರೂಪಾಯಿ ಅದೇ, ಅದ್ರಾಗೆ ಏನಾದ್ರೂ ಕೊಡೋಣ. ಸಾವಿತ್ರಿ ಕಾಲ್ ಕಡೆಗೆ ದಣಿಗಳ ಸಂಪೂರ್ಣ ವೈಭವನೇ ಬಿದ್ದಿರ್ತೈತೆ. ಅಂತದ್ರಾಗೆ ನಾವು ಕೊಡೋ 500 ರೂಪಾಯಿಗೆ ಕವಡೆ ಕಿಂಬತ್ತಿನ ಬೆಲೆ ಏನಾದ್ರೂ ಇರ್ತೈತಾ? ಹಂಗಂತ ನಾವು ಸುಮ್ನೆ ಕುಂತಿರಕ್ಕಾಯ್ತದ? ನಮ್ಮಗಿ ಅಲ್ವಾ ಅದು, ನಾವೇನಾದ್ರೂ ಕೊಡ್ಲೇಬೇಕು. ಆಯ್ತು, ಏನಾದ್ರೂ ಮಾಡಲ್ಲ. ಸಾವಿತ್ರಿ